ಅಪರಾಪ್ತ ಬಾಲಕಿ ಜೊತೆ ಅಸಭ್ಯವಾಗಿ ವರ್ತನೆಗೆ ಸಂಬಂಧಪಟ್ಟಂತೆ ವ್ಯಕ್ತಿಗೆ ಥಳಿಸಲಾಗಿದೆ ಕಂಬಕ್ಕೆ ಕಟ್ಟಿ ಹಾಕಿ ಗಂಭೀರವಾಗಿ ಹಲ್ಲೆ ಮಾಡಿದ್ದಾರೆ ಸಾರ್ವಜನಿಕರು ಮೊಲ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಘಟನೆ ಇದು ಡಿಸೆಂಬರ್ 13 ಕ್ಕೆ ನಡೆದಿದೆ ಆದರೆ ತಡವಾಗಿ ಬೆಳಕಿಗೆ ಬಂದಿದೆ ಕರೆಕಾಡು ಪ್ರದೇಶದಲ್ಲಿ ಬಾಲಕಿಯೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಬಾಲಕಿ ಜೊತೆಗಿದ್ದ ಪೋಷಕರಿಗೂ ಇವನು ಗಂಭೀರವಾಗಿ ಹಲ್ಲೆ ಮಾಡಿದ ಅಸಭ್ಯವಾಗಿ ವರ್ತಿಸಿದಂತ ಯುವಕನಿಗೆ ಕಾಮುಗ ಘೋಷ ಕೊಟ್ಟಿದ್ದಾರೆ ಕರೆಕಾಡು ಎಂಬಲ್ಲಿ ನಡೆದಿದಂತ ಘಟನೆ ಇದು ಬೈಕ್ನಲ್ಲಿ ಬಾಲಕಿನ ಹಿಂಬಾಲಿಸಿ ಇವನು ಅಸಭ್ಯವಾಗಿ ವರ್ತನೆ ಮಾಡಿದ ಇವನು ಬಾಲಕಿನ ಮಾಹಿತಿ ಪಡೆದುಕೊಂಡು ಬಾಲಕಿಯಿಂದ ಪೋಷಕರು ಕೂಡ ಅವನು ಫಾಲೋ ಮಾಡ್ಕೊಂಡು ಹೋದ್ರು ಕರೆಕಾಡು ಪ್ರದೇಶದಲ್ಲಿ ಮತ್ತೆ ಬಾಲಕಿಗೆ ಕಿರುಕುಳವನ್ನ ಕೊಟ್ಟಿದ್ದ ಈ ವೇಳೆ ಪೋಷಕರು ಹಾಗೆ ಜೊತೆಗಿದ್ದವರು ಹೋಗಿ ಅವನನ್ನ ಕಂಬ ಕಟ್ಟಿ ಹಾಕಿ ಹೆಗ್ಗಾಮುಗ್ಗ ಗೋಸಾ ಕೊಟ್ಟಿದ್ದಾರೆ ನಾವು ನೋಡ್ತಾ ಇದೀವಿ ಕೆಲವೊಂದಿಷ್ಟು ಫೋಟೋಗಳನ್ನು ಕೂಡ ನೋಡ್ತಾ ಇದೀವಲ್ಲ ಬಳಿಕ ಪೊಲೀಸರಿಗೆ ದೂರು ನೀಡಿದ್ದಾರೆ ಬಾಲಕಿ ಪೋಷಕರು ಮೂಲಕಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿದೆ ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ ಮೂಲಕಿ ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಬೀದಿ ಕಾಮಂಡರ್ ಇವರೆಲ್ಲ ಪಾಪ ತನ್ನ ಪಾಡಿಗೆ ತನ್ನ ಸ್ಕೂಲ್ ಹೋಗ್ತಾ ಇತ್ತು ಆ ಬಾಲಕಿ ಇವನು ದಿನ ಫಾಲೋ ಮಾಡ್ತಾ ಇದ್ದ ಬೈಕ್ನಲ್ಲಿ ಫಾಲೋ ಮಾಡ್ಕೊಂಡು ಹೋಗಿ ನಿರ್ಜನ ಪ್ರದೇಶ ಮೊದಲೇ ಬೆಟ್ಟ ಗುಡ್ಡಗಳ ಕಾಡು ಪ್ರದೇಶ ಅದು ಆಕೆಗೆ ಸನ್ನೆ ಮಾಡೋದು ಅಸಭ್ಯವಾಗಿ ವರ್ತನೆ ಮಾಡೋದು ವಿಜಿಲ್ ಹಾಕೋದು ಅಡ್ಡ ಹಾಕೋದು ಇರ್ತ ಟಾರ್ಚರ್ ಕೊಡ್ತಾ ಇತ್ತ ಆಕೆ ಬೇಸತ್ತು ಪೋಷಕರು ಕೂಡ ದೂರನ ನೀಡಿದ್ರು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಣವ್ ಪ್ರಣವ್ ನೋಡ್ತಾ ಇದ್ದೀವಿ ಮಾಡಿದ್ರುನೋ ಮಾರೇನೋಂತೆ ಗೋಸ ಕೊಟ್ಟಿದ್ದಾರೆ ಆಗಿದ್ದಾದರೂ ಏನು ಅಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಪ್ರಭು ಈ ಘಟನೆ ಮಂಗಳವಾರ ಅಂದ್ರೆ ಡಿಸೆಂಬರ್ 13ನೇ ತಾರೀಕಲ್ಲಿ ನಡೀತದ್ದು ಬಾಲಕಿ ಶಾಲೆಯಿಂದ ಬರುತ್ತಿರುವ ವೇಳೆಯಲ್ಲಿ ಬೀದಿ ಕಾಮುಕ ಅಂದ್ರೆ ಬೀದಿ ರೋಡ್ ಸೈಡ್ ನಿಂತು ರೋಮಿಯಾಗೆ ಅವನು ವಿದ್ಯಾರ್ಥಿಗಳನ್ನು ಫಾಲೋ ಮಾಡಿ ಅಂದ್ರೆ ಫಾಲೋ ಮಾಡುವ ಮೂಲಕ ಆ ವಿದ್ಯಾರ್ಥಿಗೆ ಅಸಭ್ಯವಾಗಿ ಅಂದ್ರೆ ನೀನು ಬಾ ನನ್ನ ಜೊತೆ ನಾನು ನಿಂಗೆ ಅದು ಸುಖ ಕೊಡ್ತೇನೆ ಇದೇ ಸುಖ ಕೊಡ್ತೇನೆ ಅಂತ ಹೇಳ್ತಾ ಇದ್ದಳು ಇದನ್ನು ನೋಡಿದ ಜನರು ಅಲ್ಲಿ ಒಂದು ದಿವಸ ಕಾಲ ಬಿಡ್ತಾರೆ ಏನು ತೊಂದರೆ ಇಲ್ಲ ಆ ಬೀದಿ ಭಿಕಾರಿ ಹಾಗೆಲ್ಲ ಹೇಳ್ತಿದ್ರು ಆದ್ರೆ ಪ್ರತಿದಿನವೂ ಈ ವಿದ್ಯಾರ್ಥಿ ಬರುವ ವೇಳೆಯಲ್ಲಿ ಈತ ನೀನು ಅಸಭ್ಯವಾಗಿ ಬರ್ತೇನೆ ಅಂದ್ರೆ ಇವನು ಲೈಂಗಿಕ ಕ್ರಿಯೆಗೆ ಆ ವಿದ್ಯಾರ್ಥಿಯನ್ನು ಕರೆಯುತ್ತಿದ್ದ ಎಂದು ಸದ್ಯದ ಮಾಹಿತಿ ಆಗಿತ್ತು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಮುಲ್ಕಿ ಸ್ಥಾನ ಪೊಲೀಸ್ ಸ್ಟೇಷನ್ ಅವರು ಈಗ ಆ ವಿದ್ಯಾರ್ಥಿಗ ವಿಚಾರಣೆ ಅಂತ ಇದ್ದಾರೆ ಅಲ್ಲದೆ ಬೀದಿ ಕಾಮಣ್ಣ ಅವನ ವಿರುದ್ಧ ಪೋಕ್ಸೋ ಕಾಯ್ದೆಯನ್ನು ಹಾಕಿದೆ ಈ ಹಿಂದೆ ಕೂಡ ಇವನು ಹಲವಾರು ಹುಡುಗಿಯರಿಗೆ ಈ ರೀತಿಯಾದ ತಮಾಷೆ ಮಾಡುದು ಅಂದರೆ ಬೀದಿಯಲ್ಲಿ ಹೋಗುವ ಹುಡುಗಿಯರನ್ನು ನೀನು ಲೈಂಗಿಕ ಸಂಪರ್ಕಕ್ಕಾಗಿ ಕರೀತಿದ್ದ ಎಂಬುದಾಗಿ ಸದ್ಯದ ಮಾಹಿತಿ ಪ್ರಭು ಅಂದ್ರೆ ಪ್ರಣಾಮ ಇವನ ಹಿನ್ನೆಲೆ ಗೊತ್ತಾಯ್ತಾ ಇವನ್ ಎಲ್ಲಿ ಅಂತ ಹೇಳಿ ಸದ್ಯದ ಮಾಹಿತಿ ಪೊಲೀಸರಿಂದ ನೀಡಲಾಗಲಿಲ್ಲ ಪ್ರಭು ಅಂದ್ರೆ ಈ ಹಿಂದೆ ಕೂಡ ಇವನು ಹಲವಾರು ಹುಡುಗಿಯರಿಗೆ ಈ ರೀತಿಯಾಗಿ ತಮಾಷೆ ಮಾಡುದು ಮತ್ತೆ ಬಸ್ಸಿನಲ್ಲಿ ಹೋಗುವ ವಿದ್ಯಾರ್ಥಿಗಳಿಗೆಲ್ಲ ತಮಾಷೆ ಮಾಡುದು ಅಂದ್ರೆ ಇವನು ಒಬ್ಬ ಬೀದಿ ಭಿಕಾರಿ ಅಂದ್ರೆ ಇವನ ಫ್ಯಾಮಿಲಿ ಅವರು ಯಾರು ಸಹ ಇವನನ್ನು ನೋಡ್ಲಿಕ್ಕೆ ಬರುದಿಲ್ಲ ಇವನು ಒಟ್ಟಾಗಿ ಗಾಂಜಾ ಇಳಿಯುದ್ದ ಮದ್ಯ ವ್ಯಸನಿಯಾಗಿದ್ದ ಇವನಿಗೆ ಒಟ್ಟಾಗಿ ಅಂದ್ರೆ ಲೈಂಗಿಕ ಕ್ರಿಯೆಗಾಗಿ ಹುಡುಗಿಯರನ್ನು ಬಳಸುದು ಇವನ ಮುಖ್ಯ ಉದ್ದೇಶವಾಗಿತ್ತು ಅಂದ್ರೆ ಈ ಹುಡುಗಿ ಹೋಗುವಾಗ ಇವನು ಕರೆಯುವುದು ಬಾ ನೀನು ರಾತ್ರಿ ನನ್ನ ಜೊತೆ ಇರು ನನ್ನ ನಿಂಗೆ ಸುಖ ಕೊಡುತ್ತೇನೆ ಎಂದು ಹೇಳುದೇ ಇವನ ಮುಖ್ಯ ಉದ್ದೇಶವಾಗಿತ್ತು ಪ್ರಭು ಪ್ರಣವ್ ಈಗ ಇಲ್ಲೊಂದ್ ಕಡೆ ಇಂತ ಘಟನೆಗಳಿಂದ ಇನ್ನು ಇನ್ನು ನೆಕ್ಸ್ಟ್ ಇಂತ ಕೆಲಸ ಮಾಡೋರಿಗೆ ಬೀದಿ ಕಾಮಂಡರಿಗೆ ಒಂದು ಪಾಠ ಆಗ್ತವೆ ಅಲ್ವಾ ಖಂಡಿತವಾಗ್ಲಿ ಪ್ರಭು ಇದು ಬೀದಿ ಕಾಮಣ್ಣರಿಗೆ ಉತ್ತಮ ರೀತಿಯ ಪಾಠವಾಗುತ್ತದೆ ಹೇಗೆಂದ್ರೆ ಇಲ್ಲಿ ಅಲ್ಲಿಯ ಸ್ಥಳೀಯ ಜನರು ಕಂಬಕ್ಕೆ ಕಟ್ಟಾಗಿ ಒಡೆಯುವ ದೃಶ್ಯ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಇದರಿಂದಾಗಿ ಬೀದಿ ಕಾಮಣ್ಣರಿಗೆ ಇನ್ನಷ್ಟು ಬುದ್ಧಿ ಬರಬಹುದು ಪ್ರಭು ಥ್ಯಾಂಕ್ ಯು ಪ್ರಣವ್ ಮಾಹಿತಿಗಾಗಿ ನಾವು ನೋಡ್ತಾ ಇದ್ದೀವಲ್ವಾ ಬೀದಿ ಕಾಮಣ್ಣಗೆ ಹಿಗ್ಗಾಮುಗ್ಗ ತಿಳಿಸಿದ್ದಾರೆ ಇವನು ಬೇರೆ ಬೇರೆ ರೀತಿಯಾಗಿ ಅವ್ರ ಜೊತೆಗೆ ಅಸಭ್ಯ ವರ್ತಿದ್ದಾನೆ ಸನ್ನೆ ಮಾಡಿದ್ದಾನೆ ಲೈಂಗಿಕವಾಗಿ ಬಳಸ್ಕೊಳ್ತೀನಿ ಅಂತ ಡೈರೆಕ್ಟಾಗೇ ಕೇಳಿದ್ದಾನೆ ಹಾಗಾಗಿ ತಕ್ಕ ಶಾಸ್ತಿ ಮಾಡಿದ್ದಾರೆ